ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾಂವಿಯ ಚನ್ನಮ್ಮ ವೃತ್ತದಲ್ಲಿರುವ ರಾಮಣ್ಣ ಕಲಾಲ್ ಅವರ ಪಂಚರ್ ಅಂಗಡಿಗೆ ಬೆಂಕಿ ತಗುಲಿ ಅಂಗಡಿಯಲ್ಲಿರುವ ಅಂದಾಜು 200,000 ಮೌಲ್ಯದ ಉಪಕರಣಗಳು ಬೆಂಕಿಗೆ ಆಹುತಿಯಾಗಿವೆ. ಬೆಂಕಿಗೆ ಆಹುತಿಯಾದ ಅಂಗಡಿಗೆ ಭೇಟಿ ನೀಡಿದ ಶ್ರೀಕಾಂತ್ ದುಂಡಿಗೋಡ್ರು ಸಂತ್ರಸ್ತರಿಗೆ ಸಹಾಯ ಆಗಲಿ ಎಂದು ಸ್ಥಳದಲ್ಲಿಯೇ ಧನ ಸಹಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಅತ್ಯಂತ ತ್ವರಿತಗತಿಯಲ್ಲಿ ನ್ಯಾಯ ಒದಗಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಮುಖಂಡರಾದ ತಿಪ್ಪಣ್ಣ ಸಾತಣ್ಣನವರ್, ಹಣಮರೆಡ್ಡಿ ನಡುವಿನ್ಮನಿ, ಎನ್ಎಂ ವ್ಯಂಕೋಜಿ, ದೇವಣ್ಣ ಚಾಕಲಬ್ಬಿ, ಶಿವಾನಂದ್ ಸೋಬರದ್, ರಮೇಶ್ ಸಾತಣ್ಣವರ್, ಬಸವರಾಜ್ ನಾರಾಯಣ್ಪುರ್, ಜಾಫರ್ ಪಠಾಣ್, ಮುನ್ನಾ ಲಕ್ಷ್ಮೇಶ್ವರ್, ಚಂದ್ರಣ್ಣ ತಿಮ್ಮಾಪುರ್ ಹಾಗೂ ಅನೇಕ ಯುವ ಮುಖಂಡರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ರೈತ ಧ್ವನಿ ನ್ಯೂಸ್, ಹಾವೇರಿ.